ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಉಕ್ರೇನ್ನಲ್ಲಿ ಮುಂದುವರೆದಿದೆ ಮಹಾಯುದ್ಧ. ರಷ್ಯಾ ಫಿರಂಗಿ ದಾಳಿಗೆ ಉಕ್ರೇನ್ನ 70 ಸೈನಿಕರು ಸಾವನ್ನಪ್ಪಿದ್ದಾರೆ. ಒಕ್ತಿರ್ಕಾದಲ್ಲಿನ ಸೇನಾ ನೆಲೆ ಮೇಲೆ ನಡೆದಿರುವಂತಹ ದಾಳಿ ಇದು. ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಒಕ್ತಿರ್ಕಾದಲ್ಲಿನ ಸೇನಾ ನೆಲೆ ಮೇಲೆ ದಾಳಿಯನ್ನು ಮಾಡಿದೆ. 70 ಜನ ಉಕ್ರೇನ್ ಯೋಧರು ಸಾವನ್ನಪ್ಪಿದ್ದಾರೆ. ಕಾರ್ಕಿವ್ ಮತ್ತು ಕೀವ್ ನಡುವೆ ಇರುವಂಥ ಒಕ್ತಿರ್ಕಾ ನೆಲೆ ಇದು. ಉಕ್ರೇನ್ನಲ್ಲಿ ಈವರೆಗೂ 5 ಲಕ್ಷ ಮಂದಿ ನಿರಾಶ್ರಿತರಿದ್ದಾರೆ. ಇವರೆಗೂ 160,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೇನಾ ನೆಲೆ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕಾಣ್ತಾ ಇರುವಂಥ ಗಮನಿಸ್ಬೋದು ನೀವು ಯಾವ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ, ಅಲ್ಲಿ ಹೊಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ ಅನ್ನುವಂಥದ್ದನ್ನು. ಜ್ವಾಲಾಮುಖಿಯ ರೀತಿಯಲ್ಲೇ ಕಾಣಿಸ್ತಾ ಇದೆ ಆ ಬೆಂಕಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಲಾಗಿರುವಂಥದ್ದು. ಅಲ್ಲಿದ್ದಂತಹ ಮೋಸ್ಟ್ಲಿ ಅಲ್ಲಿ ತೈಲಾಗಾರ ಇರುತ್ತೆ, ಅದಕ್ಕೆಲ್ಲದಕ್ಕೂ ಕೂಡ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ಮಟ್ಟದಲ್ಲೇ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಸ್ಫೋಟ ಸಂಭವಿಸುತ್ತೆ.